ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ನಾವಿವತ್ತು ಚರ್ಚಿಸ್ತಾ ಹೋಗೋಣ ಈ ಬುಲೆಟಿನ್ನಲ್ಲಿ. ಮೊದಲ ಸುದ್ದಿಯ ಕಡೆ ಗಮನ ಕೊಡೋದಾದ್ರೆ ದಳಪತಿಗಳು ಈ ಬಾರಿ ಹೇಗಾದರೂ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಪ್ರಚಾರದ ಕಾರ್ಯಗಳು ಅಂತ ಅಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಕುಮಾರಸ್ವಾಮಿಯವರು ಆಸ್ಪತ್ರೆಯಲ್ಲಿದ್ದಾರೆ, ತೀವ್ರ ಜ್ವರದಿಂದ ಬಳಲ್ತಾ ಇದ್ದಾರೆ. ಇಷ್ಟು ಆದರೂ ಕೂಡ ಅವರು ತಂತ್ರಗಾರಿಕೆಯನ್ನು ಮಾಡೋದನ್ನು ಬಿಡ್ತಾ ಇಲ್ಲ. ಶತಾಯ ಗತಾಯ ಅಧಿಕಾರ ಕೇರಲೇಬೇಕು ಆ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಅನಾರೋಗ್ಯದ ಮಧ್ಯೆಯೂ ಕೂಡ ಹೆಚ್ಡಿಕೆ ಚುನಾವಣಾ ರಂಗ ತಾಲೀಮು ನಡೆಸ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಕುಳಿತು ಗೆಲುವಿಗಾಗಿ ರಣತಂತ್ರ ರೂಪಿಸ್ತಾ ಇದ್ದಾರೆ ಹೆಚ್ಡಿ ಕುಮಾರಸ್ವಾಮಿ. ತೀವ್ರ ಜ್ವರದಿಂದ ನಿನ್ನೆ ರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ರು ಮಾಜಿ ಸಿಎಂ. ಆಸ್ಪತ್ರೆಯಲ್ಲಿದ್ದರೂ ಕೂಡ ಪ್ರಚಾರದ ರೂಪುರೇಷೆ ರೂಪಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಈ ಬಾರಿ ಹೇಗಾದರೂ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಅಂತ ಹೇಳಿ ಬಹಳಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಮಾಜಿ ಮುಖ್ಯಮಂತ್ರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಗೆಲ್ಲುವ ಅಭ್ಯರ್ಥಿಗಳನ್ನು ಟಾರ್ಗೆಟ್ ಮಾಡಿ ರೂಟ್ ಮ್ಯಾಪ್ ಹಾಕಿದ್ದಾರೆ. ಗೆಲ್ಲುವ ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಚಾರ ಮಾಡಲು ದಳಪತಿ ತಂತ್ರವನ್ನು ಹೂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಮಾರಸ್ವಾಮಿ ಅವರಿದ್ದಾರಲ್ಲ, ಬಹಳಷ್ಟು ಪ್ರಚಾರ, ಜೊತೆಗೆ ಕಳೆದ 6 ತಿಂಗಳಿಂದಲೂ ಕೂಡ ನಾವು ಅವರ ಚಲನವಲನವನ್ನು ಗಮನಿಸ್ತಾನೇ ಇದ್ದೇವೆ. ಜನತಾ ಜಲಧಾರೆ ಯಾತ್ರೆ ಹೀಗೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾನೇ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಕ್ಷೇತ್ರಗಳಿಗೆ ಹೋಗಿ ಮತಯಾಚನೆ ಮಾಡೋದು, ನಮಗೆ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳೋದು, ಭಾಷಣವನ್ನು ಮಾಡೋದು, ಇದೇ ರೀತಿಯಾದಂಥ ಕೆಲಸವನ್ನು ಅವರು ಮಾಡ್ತಾ ಇದ್ರು. ಆದರೆ ಏಕಾಏಕಿಯಾಗಿ ನಿನ್ನೆ ತೀವ್ರ ಜ್ವರದಿಂದ ಬಳಲ್ತಾ ಇದ್ರು ಕುಮಾರಸ್ವಾಮಿಯವರು. ಅದಾದ ನಂತರ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅಲ್ಲಿ ಆದರೂ ಸೈಲೆಂಟ್ ಆಗಿದ್ದಾರೆ ಕುಮಾರಸ್ವಾಮಿಯವರು. ಇಲ್ಲ, ಯಾಕೆ ಅಂತ ಹೇಳಿದ್ರೆ ಎಲೆಕ್ಷನ್ಗೆ ಇನ್ನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದ್ದಾವೆ, ಹಾಗಾಗಿ ಸುಮ್ಮನೆ ಕೂತ್ರೆ ಕೆಲಸ ಆಗಲ್ಲ. ಈ ಸಂದರ್ಭದಲ್ಲಿ ನಾವು ತಂತ್ರಗಾರಿಕೆಯನ್ನು ಮಾಡಲೇಬೇಕು ಅಂತ ಹೇಳಿ ತೀವ್ರ ಜ್ವರ ಇದ್ದರೂ ಕೂಡ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಕುಮಾರಸ್ವಾಮಿಯವರು. ಶತಾಯ ಗತಾಯ ಈ ಬಾರಿ JDS ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಕುಮಾರಸ್ವಾಮಿ. ಅನಾರೋಗ್ಯದ ಮಧ್ಯೆಯೂ ಕೂಡ ಚುನಾವಣಾ ರಂಗ ತಾಲೀಮನ್ನು ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿಯವರು. ಆಸ್ಪತ್ರೆಯಲ್ಲಿದ್ದರೂ ಕೂಡ ಪ್ರಚಾರದ ರೂಪುರೇಷೆಯನ್ನು ರೂಪಿಸ್ತಾ ಇದ್ದಾರೆ. ಈ ಬಾರಿ ಹೇಗಾದರೂ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಬಹಳಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಈ ಬಾರಿ JDS. ಅವರು ಮೊದಲಿನಿಂದಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, 123 ನಮ್ಮ ಟಾರ್ಗೆಟ್, 123 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರ್ತೀನಿ, ಆ ವಿಶ್ವಾಸ ನನಗೆ ಖಂಡಿತ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ವಿಶ್ವಾಸದ ನುಡಿಗಳನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಕುಮಾರಸ್ವಾಮಿ ಅವರು ಕಳೆದ 6 ತಿಂಗಳಿಂದಲೂ ಕೂಡ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು, ತಮ್ಮ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡೋದನ್ನು ನಾವು ಗಮನಿಸಿದ್ವಿ. ಈಗ ತೀವ್ರ ಜ್ವರದಿಂದ ಬಳಲ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ, ಈ ಸಂದರ್ಭದಲ್ಲೂ ಕೂಡ ಚುನಾವಣೆ ಬಗ್ಗೆ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ರಾಮ್ ಕುಮಾರಸ್ವಾಮಿ ಅವರು ಕಳೆದ 6-7 ತಿಂಗಳಿಂದ, ಯಾಕಂದ್ರೆ ಜನತಾ ಜಲಧಾರೆ ಆಯಿತು, ಅದಾದಂಥ ಪಂಚರತ್ನ ಕಾರ್ಯಕ್ರಮಗಳಾಯಿತು, ಅದಾದ ಬಳಿಕ ಹೋಗಿ ಒಂದಿಷ್ಟು ಯಾಕಂದರೆ ಚುನಾವಣಾ ಪ್ರಚಾರ ಕಾರ್ಯಗಳಾಯಿತು, ಇದೀಗ ಸ್ವಲ್ಪ ಪ್ರಮಾಣದಲ್ಲಿ ಜ್ವರದಿಂದ ಬಳಲ್ತಾ ಇದ್ದಾರೆ. ಯಾಕಂದರೆ ಸತತವಾಗಿ ಒಂದು 6-7 ತಿಂಗಳಿಂದ ರೆಸ್ಟ್ಲೆಸ್ಟಾಗಿ ಕೆಲಸವನ್ನು ಮಾಡಿದ್ರು, ಹೀಗಾಗಿ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಒಂದಿಷ್ಟು ಸುಸ್ತು ಮತ್ತು ವೈರಲ್ ಸೋಂಕು ಅವರಲ್ಲಿ ಕಾಣಿಸ್ಕೊಂಡಿದ್ದು. ಹೀಗಾಗಿ ನಿನ್ನೆ ಮೊನ್ನೆ ಒಂದಿನ ಪೂರ್ತಿ ವಿಶ್ರಾಂತಿಯನ್ನು ಮಾಡಿದ್ರು, ಅದಾದ ನಂತರ ನಿನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೂ ಕೂಡ ಮನೆಯಲ್ಲೇ ವಿಶ್ರಾಂತಿಯನ್ನು ಪಡ್ಕೊಂಡ್ರು, ಮನೆಯಿಂದಲೇ ವೈದ್ಯಕೀಯ ನೆರವನ್ನು ಪಡ್ಕೊಂಡ್ರು. ಆದರೆ ಸ್ವಲ್ಪ ಮಟ್ಟಿಗೆ ಜ್ವರ ತೀವ್ರವಾಗಿ ಕಾಡಲಿಕ್ಕೆ ಪ್ರಾರಂಭವಾಯಿತು, ಹೀಗಾಗಿ ವೈರಲ್ ಸೋಂಕು ಕೂಡ ಅವರಲ್ಲಿ ಕಾಣಿಸ್ಕೊಳ್ತು. ಹೀಗಾಗಿ ನೇರವಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಲ್ಲಿ ಇವತ್ತು ನಾವೀಗ ಮಣಿಪಾಲ್ ಆಸ್ಪತ್ರೆ ಮುಂಭಾಗದಲ್ಲಿ ಇದ್ದೇವೆ. ಸದ್ಯದ ಮಾಹಿತಿಗಳ ಪ್ರಕಾರವಾಗಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ, ಯಾಕಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಲ್ಲ, ರೆಸ್ಟನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಂತೇಳಿ ಎಲ್ಲ ರೀತಿಯ ವೈದ್ಯಕೀಯ ಚಿಕಿತ್ಸೆ ಬಳಿಕವಾಗಿ ರೆಸ್ಟನ್ನು ಮಾಡ್ತಾ ಇದ್ದಾರೆ. ಆ ರೆಸ್ಟ್ ನಡುವೆ ಕೂಡ ಸಾಕಷ್ಟು ಸುಸ್ತು ಇದೆ, ಅದು ನಡುವೆ ಕೂಡ ಚುನಾವಣಾ ಕಾರ್ಯಗಳು ಯಾಕಂದರೆ ಪ್ಲಾನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ಪ್ಲಾನ್
ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಒಂದಿಷ್ಟು ಮುಖಂಡರಿಗೆ ಇಲ್ಲಿಂದಲೇ ಸೂಚನೆಗಳನ್ನು ಕೊಡ್ತಿದ್ದಾರೆ, ತನ್ನ ಬಳಿ ಆ ಒಂದು ರೋಡ್ ಮ್ಯಾಪ್ ಅನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ರೋಡ್ ಮ್ಯಾಪ್ ಅಂತ ಹೇಳಿದ್ರೆ 28 ರೇಖಾ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುಸ್ತು ಇನ್ನೂ ಕೂಡ ಇದೆ. ಹೀಗಾಗಿ ಇನ್ನೂ ಒಂದು 3-4 ದಿನಗಳ ಕಾಲ ಬೆಂಗಳೂರು ಮತ್ತು ಮೈಸೂರು, ಯಾಕಂದ್ರೆ ಬೆಂಗಳೂರಿಗೆ ಹತ್ತಿರ ಇರತಕ್ಕಂಥ ಭಾಗಗಳಲ್ಲಿ ಚುನಾವಣಾ ಪ್ರವಾಸವನ್ನು ಮಾಡೋಣ. ಅದಾದ ನಂತರ ಪೂರ್ತಿ ಪ್ರಮಾಣದಲ್ಲಿ ಜ್ವರ ಬಳಲಿಕೆ ಸ್ವಲ್ಪ ಕಡಿಮೆ ಆದ ನಂತರ ಇಡೀ ರಾಜ್ಯಾದ್ಯಂತ ಸುತ್ತಬೇಕು ಅನ್ನೋಂಥ ಪ್ಲಾನ್ ಅನ್ನು ಇಲ್ಲಿ ಕುಮಾರಸ್ವಾಮಿ ಅವರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ದಿನಕ್ಕೆ 9-10 ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಅವರು ಸುತ್ತೋಣಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಪ್ಲಾನ್ ಅನ್ನು ರೂಟ್ ಮ್ಯಾಪ್ ಅನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಈಗಾಗಲೇ ಆಸ್ಪತ್ರೆಯಲ್ಲಿ ಒಂದು ಸೂಚನೆಗಳನ್ನು ಮುಖಂಡರಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಕೋಆರ್ಡಿನೇಷನ್ ಮುಖ್ಯ ಆಗುತ್ತೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು 9 ಕ್ಷೇತ್ರಗಳು ಹೋಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಟೈಮ್ ವೇರಿಯೇಷನ್ ಆಗುತ್ತೆ. ಯಾಕಂದ್ರೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಲ್ಲ ಅಂತ ಹೇಳಿದ್ರೆ ಟೈಮ್ ವೇರಿಯೇಷನ್ ಆಗುತ್ತೆ. 7-8 ಕ್ಷೇತ್ರಗಳನ್ನು ಸುತ್ತಬೇಕಂದ್ರೆ ಸುಖ ಸುಮ್ಮನೆ ಆಗೋದಿಲ್ಲ. ಹೀಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಪ್ಲಾನು ಸಿದ್ಧತಾ ಮೀಟಿಂಗ್ ಅನ್ನು ಮಾಡಬೇಕು. ಅದಾದ ಬಳಿಕವಾಗಿ ಕರೆಕ್ಟ್ ಆಗಿರ್ತಕ್ಕಂಥ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಅಂತೇಳಿ ತನ್ನ ಮುಖಂಡರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರಾಗಿ ಆಸ್ಪತ್ರೆಯಿಂದಲೇ ತಮ್ಮ ಸುಸ್ತು ಜ್ವರದ ನಡುವೆಯೂ ಕೂಡ ಚುನಾವಣಾ ಕಾರ್ಯ ಮಾಡ್ತಾ ಇದ್ದು ಪಕ್ಷವನ್ನು ಶತಾಯಗತಾಯ ಅಧಿಕಾರಕ್ಕೆ ತರಲೇಬೇಕು. ಈ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಪ್ರಯತ್ನ ಮುಂದುವರೆದಿದೆ. ಹೀಗಾಗಿ ಆಸ್ಪತ್ರೆಯಿಂದಲೇ ಒಂದಿಷ್ಟು ರಾಜಕೀಯ ಕಾರ್ಯ, ಯಾಕಂದ್ರೆ ಚುನಾವಣಾ ಪ್ರಚಾರ ಕಾರ್ಯ ಹೇಗಿದೆ, ಅಭ್ಯರ್ಥಿಗಳು ಹೇಗೆಲ್ಲ ಕೆಲಸವನ್ನು ಮಾಡ್ತಾರೆ ಅದನ್ನು ಕೂಡ ಮಾನಿಟರ್ ಮಾಡ್ತಾ ಈಗ ಕುಮಾರಸ್ವಾಮಿಗೆ ಸಂಬಂಧಪಟ್ಟಂತೆ ರೋಡ್ ಮ್ಯಾಪ್ ಅನ್ನು ಕೂಡ ಇವತ್ತು ಪ್ರಚಾರದ ರೋಡ್ ಮ್ಯಾಪ್ ಅನ್ನು ಕೂಡ ಆಸ್ಪತ್ರೆಯಿಂದಲೇ ಸಿದ್ಧ ಮಾಡ್ತಿದ್ದಾರೆ. ರಾಮ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.